ತುಳುನಾಡಿನ ಆರಾಧನಾ ದೈವಗಳಲ್ಲಿ ಪಾಷಾಣಮೂರ್ತಿ ಕೂಡ ಒಂದು. ಈ ದೈವದ ಕಥೆಯೇ ರೋಚಕ. ಅಜಿತ್ ಐವರ್ನಾಡು ಅವರು ಈ ದೈವದ ಕಥೆ ಹೇಳುತ್ತಿದ್ದಂತೆಯೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಬಸವ ರೋಮಾಂಚನಗೊಂಡ ದೃಶ್ಯ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸರ್ವರಿಗೂ ಕೂಡ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಾ ಮೂಡಾಯಿ ಕುಕ್ಕೆಗಿರಿತು ಪಡ್ಡಾಯಿಟ್ಟು ಪೈಯೊಳಿಗೆ ಬಡಕಾಯಿ ಬಣ್ಣ ಕನ್ನಡ ಸೀಮೆತ್ತು ತೆನಕಾಯಿ ನೀಲೇಶ್ವರ ಮುಟ್ಟಲ ಪಸರಣಂಚಿನ ಪವಿತ್ರವಾಯಿನ ನಾಗ ನಡೆದ ಮಣ್ಣಿಳು ತರೆಟ್ಟು ತುಂಬುಂಡ ದೇವೇರು ಪುಗೆಲ್ಟು ತುಂಬುಂಡ ಪುಗೆಟ್ಟು ತುಂಬುಂಡ ದೈವ ಮಟ್ಟೆಲ್ಡು ಕಟ್ಟಂಡ ಮಾಣಿಕ್ಯದ ಕಲ್ಲುದಲೆ ಕೊನೆ ಬೆಳಗಿನಂಚಿನ ಸತ್ಯ ಅಂತ ಹೇಳಿದ್ರೆ ಅದು ಸತ್ಯ ತಪ್ಪೆ ಪಾಷಾಣಮೂರ್ತಿ ಕಲ್ಲುರುಟ್ಟಿ. ಕಲ್ಲುರುಟ್ಟಿಗೆ 16 ಅವತಾರ. ಅಂತಹ ಕಲ್ಲುರುಟ್ಟಿ ಶಂಭುನಾರಾಯಣ ಕಡುಕುಡ ಈರಮ್ಮ ಅಚ್ಚವೇದಿಯ ಹೊಟ್ಟೆಯಲ್ಲಿ ಕಡೆಯ ಮಗಳಾಗಿ ಹುಡುತಾಳೆ. ಅಣ್ಣ ಇವಳೊಟ್ಟಿಗೆ ಒಪ್ಪ ಹುಟ್ಟಿದ ಅಣ್ಣ ಅಂತ ಹೇಳಿದರೆ ಒಟ್ಟಿಗೆ ಹುಟ್ಟಿದ ಅಣ್ಣ ಅಂತ ಹೇಳಿದರೆ ವೀರ ಕಲ್ಕುಡ. ಈ ಶಂಭುನಾರಾಯಣ ಕಲ್ಕುಡ ಒಂದು ಗೊಮ್ಮಟನ ಮೂರ್ತಿಯನ್ನು ಕೆತ್ತುತ್ತಾನಂತೆ. ಕಥೆಯ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಅದರಲ್ಲಿರತಕ್ಕಂತಹ ಲೋಪದೋಷವನ್ನು ಅಣ್ಣ ಅಪ್ಪ ಹೋದ ದಾರಿಯನ್ನು ಚಿಕ್ಕ ಮಕ್ಕಳಾಗಿರ್ತಾರೆ. ಆದರೆ ಅಪ್ಪ ಅವನಿಗೆ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿರ್ತಾರೆ. ಆ ಮಗು ಯಾರು ವೀರಕಲ್ ಕೂಡ ಅಪ್ಪನನ್ನು ಹುಡುಕಿಕೊಂಡು ಹೋಗ್ತಾನೆ. ಹೋಗಿ ಹೋಗಿ ಗೊಮ್ಮಟನ ಮೂರ್ತಿಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೊಂದು ಜೀವಕಳೆ ಬರಲಿಲ್ಲ ಅಂತ ಹೇಳಿ ಆಗ ನೋಡುವಾಗ ಅಪ್ಪ ನೋಡಿದಾಗ ಸತ್ಯ ಸತ್ಯ ಇಂತಹ ವಿಷಯ ರಾಜರಿಗೆ ಗೊತ್ತಾದರೆ ನನಗೆ ಅಪಮಾನ. ನನ್ನನ್ನು ಮೀರಿದಂತಹ ಮಗ, ನನ್ನನ್ನು ಮೀರಿದಂತಹ ಶಿಲ್ಪಿ ನನ್ನ ಮಗನೇ ಆಗಿದ್ದಾನೆ. ಇನ್ನೆಲ್ಲವನ್ನು ಬಿಡ್ತಾನಂತೇಳಿ ಮಹಾಕಾಳಿ ಎಂಬಂತಹ ಮಡುವನ್ನು ತಗೊಂಡು ಹೊಟ್ಟೆಗೆ ಹಾಕಿ ಜೀವ ಕಳ್ಕೊಳ್ತಾನೆ. ಆ ನಂತರ ಕಾರ್ಕಳದ ಭೈರವ ಸೂಡವರಸರಲ್ಲಿ ಅಂತರ ಅರಮಣೆ ಇಲ್ಲ, ದೈವಗಳಿಗೆ ಮಾಡ ಇಲ್ಲ, ಅಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವನ ಮಗನಿಗೆ ಹೇಳಿಕೆಯನ್ನು ಕಾರ್ಕಳದ ಭೈರವ ಸೂಡವರಸರು ಕೊಡ್ತಾರೆ. ಆ ಅರಮನೆಯನ್ನು ಹೇಗೆ ಇವ ಆಜಿ ವರ್ಷೋಟಾಪಣೆಯನ್ನು ಮೂಜಿ ಆಜಿ ತಿಂಗಳುಟು ಮೂಜಿ ವರ್ಷೋಟಾಪಣೆಯನ್ನು ಮೂಜಿ ತಿಂಗಳುಟು ಬೇಳೆ ಬೆಂದಂತೆಯೇ. ಆಗ ಈ ವಿಚಾರವನ್ನು ನೋಡಿ ಆಗದ ಟೆಕ್ನಿಕಲ್ ವಿಚಾರದಲ್ಲಿ ಏನೋ ಒಂದು ಬಾಗಿಲನ್ನು ತೆಗೆದ್ರೆ 16 ಬಾಗಿಲನ್ನು ಓಪನ್ ಮಾಡುವಂತಹ ಟೆಕ್ನಾಲಜಿ ಇರತಕ್ಕಂತಹ ಒಂದು ಅರಮನೆಯನ್ನು ಎಲ್ಲಿ ಕಾರ್ಕಳದಲ್ಲಿ ಕೆತ್ತಾನೆ. ಆ ಅರಮನೆಯನ್ನು ಇನ್ನು ಎಲ್ಲಿಯೂ ಕೂಡ ತುಳುನಾಡದ 77 ಗಾವುದ 77 ಗಾವುದದಲ್ಲಿ ಎಲ್ಲಿಯೂ ಕೂಡ ಅಂತಹ ಅರಮನೆ ಇರಬಾರದು ಅಂತ ಹೇಳುವ ಕಾರಣದಿಂದ ಅವನ ಬಡದ ಕೈಯನ್ನು ಕಡಿತಾರಂತೆ ಭೈರವ ಸೂಡವರಸರು. ಇನ್ನೆಲ್ಲಿಯೂ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಕಾಲನ್ನು ಕಡಿತಾರಂತೆ, ಕಣ್ಣನ್ನು ತೆಗಿತಾರಂತೆ. ಕಣ್ಣನ್ನು ತೆಗೆದು ಕತ್ತಲೆಯ ಕೋಣೆಗೆ ಹಾಕ್ತಾರಂತೆ. ಕತ್ತಲೆಯ ಕೋಣೆಯಲ್ಲಿ ಹಾಕಿದಂತಹ ಅವ ಅಲ್ಲಿಂದ ತಪ್ಪಿಸಿ ಸೀದಾ ವೇಣೂರ ತಿಮ್ಮನ್ನ ಜಿಲ್ಲರ ಬೂಡಿಗೆ ಬರ್ತಾರಂತೆ. ಬಂದು ಅಲ್ಲಿ ತನ್ನಿಂದ ಆದಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಇಲ್ಲಿ ಕಾಲಮ್ಮ ಅಣ್ಣ ಇಲ್ಲ, ಅಪ್ಪ ಇಲ್ಲ, ಎಲ್ಲಿಗೆ ಹೋದರೂ ಏನು ಕತ್ತೆ ಅಂತೇಳಿ ಆಲೋಚನೆ ಮಾಡಿಕೊಂಡು ಅವರ ನಾಟಕಕ್ಕೆ ಅಂತೇಳಿನೆ ಅವರನ್ನು ಹುಡುಕಿಕೊಂಡು ಹೊರಡ್ತಾರೆ. ಹುಡುಕಿಕೊಂಡು ಹೊರಟಂತಹ ಸಂದರ್ಭದಲ್ಲಿ ಅವಳು ಕಣ್ಣಿಗೆ ಕೋಲಾರ ಮೈನು ಮೈ ಅಂತ ಹೇಳ್ತಿದ್ದೇವೆ. ಕೋಲಾರ ಮೈ ಅಂದರೆ ಕಾಡಿಗೆಯನ್ನು ಹಾಕ್ತಾಳೆ. ಹಣೆಗೆ ಕೆಂಪು ಬೊಟ್ಟನಿರ್ತಾರೆ. ಕೈಗೆರಳು ದಂಡೆ ಕಾಜಿಯನ್ನು ಹಾಕ್ತಾಳೆ. ಅದು ಹಾಕಿಕೊಂಡು ಹೊರಟು ಬಿಡ್ತಾಳೆ. ಹೊರಟು ಬಿಟ್ಟಂತಹ ಸಂದರ್ಭ ಆ ಗದ್ದೆ ಭಾಗಕ್ಕೆ ಬರೆದ ಕಾರ್ಲದ ಖಂಡದಾಡಿ ಒತ್ತದ ತೂಪ ಅಲ್ಲಿ ನನ್ನನ್ನು ಎಲ್ಲಿದ್ದಾರೆ, ನನ್ನನ್ನು ವೀರಕಲ್ ಕೂಡ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳುವಾಗ ಅರಮನೆಗೆ ಹೋಗ್ತಾರೆ. ಅರಮನೆಗೆ ಹೋದಾಗ ವಿಷಯ ತಿಳಿತದೆ. ಅವ ಕೈಕಾಲನ್ನು ಕಳೆದುಕೊಂಡು ಅಲ್ಲಿದ್ದಾಳೆ ಅಂತ ಅಲ್ಲಿದ್ದಾನೆ ಅಂತೇಳಿ ಇಲ್ಲಿ ವೇಣೂರಿನಲ್ಲಿದ್ದಾನೆ ಅಂತೇಳಿ ವೇಣೂರಿಗೆ ಹೋಗಿ ನೋಡಿದಾಗ ಕಣ್ಣು ಕಳ್ಕೊಂಡಂತಹ ಕೈ ಕಳ್ಕೊಂಡಂತಹ ಕಾಲು ಕಳ್ಕೊಂಡಂತಹ ಅಣ್ಣನನ್ನು ನೋಡಿದಾಗ ಕಣ್ಣಿಡ ಕನ ದುಃಖ ದೀಪಲು ಯಮ ಕಾವೇರಿಯನ್ನೇ ಹರಿಸುವಷ್ಟು ಕಣ್ಣೀರನ್ನು ಹಾಕ್ತಾಳಂತೆ. ಕಣ್ಣೀರು ಹಾಕಿ ಇನ್ನು ನಾವು ಹೀಗಿದ್ರೆ ಆಗೋದಿಲ್ಲ, ಧರ್ಮವನ್ನು ಉಳಿಸಬೇಕು ಅಂತ ಹೇಳಿದರೆ ಇಂತಹ ಅಧರ್ಮಗಳನ್ನು ನಾಶ ಮಾಡಬೇಕು. ಆ ಉದ್ದೇಶದಿಂದ ಏನು ಮಾಡ್ತಾಳೆ ಅಂತ ಹೇಳಿದರೆ ಅವಳನ್ನು ಎತ್ತಿ ತನ್ನ ಎದೆ ಹೆಗಲ ಮೇಲೆ ಹಾಕಿಕೊಳ್ತಾಳೆ. ಹಾಕಿಕೊಂಡು ವೇಣೂರ ಮದ್ದವೆರೆಗೂ 3 ಸುತ್ತು ಬರ್ತಾರಂತೆ. ವೇಣೂರ ಕಯಕ್ಕೆ 3 ಕಲ್ಲನ್ನು ಹಾಕಿ ಬಿಸಾಡ್ತಾರಂತೆ. ಕಯಕ್ಕೆ ಹಾರತಾರಂತೆ, ಕಾಯ ಬಿಡ್ತಾರಂತೆ, ಮಾಯ
ಸೇರಿಕೊಳ್ತಾರೆ. ತಿರುಪತಿ ತಿಮ್ಮಪ್ಪ ದೇವರಲ್ಲಿಗೆ ಹೋಗ್ತಾರೆ. ತಿರುಪತಿ ತಿಮ್ಮಪ್ಪ ದೇವರಲ್ಲಿಗೆ ಹೋಗಿ ಬಲಾಬಲಿಕೆ ತಿಳಿದೇ ವರಪ್ರಸಾದವನ್ನು ಪಡ್ಕೊಂಡು ಬರ್ತಾರೆ. ದೈವತ್ವಕ್ಕೇರಿದಂತಹ ವರಪ್ರಸಾದವನ್ನು ಅಲ್ಲಿಂದ ಕೆಳಗಿರುವಂತಹ ಬರ್ತಾ ಇರತಕ್ಕಂತಹ ಮಹಾಮಾಯಿಯ ಗುಡಿ ಇವತ್ತಿಗೂ ಇದೆ. ಆ ಮಹಾಮಾಯಿಯಲ್ಲಿ ಏಳುದೊಂದಿ ತಂಡ ಎಂಕೊಂಜಿದೊಂದಿನ ಕೊರಡು ಅಂತ ಹೇಳಿ ಒಂದು ದೊಂದಿಯನ್ನು ತಗೊಳ್ತಾಳಂತೆ. ಯಾರು? ಪಾಷಾಣ ಮೂರ್ತಿ. ಅಲ್ಲಿಂದ ಸೀದಾ ನಾಗಲೋಕಕ್ಕೆ ಹೋಗ್ತಾರೆ. ನಾಗ ಚಂಡಿಕೆಯನ್ನೇ ಚಡಿಯಾಗಿ ಕೈಯಲ್ಲಿ ಹಿಡಿತಾಳೆ. ಹಿಡ್ಕೊಂಡು ಸೀದಾ ಬರ್ತಾಳೆ. ಕಾರ್ಲದ ಪೇಂಟೆಯಲ್ಲಿ ಕಲೆಕಾರ್ನಿಕನ ತೋಜಾವಡು ಅಂತ ಹೇಳಿ ಕಾರ್ಲದ ಕೊಡಿ ಪೇಂಟೆಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಕಲ್ಲು ಬಿಸಾಡ್ತಾರೆ. ಕಡೆ ಪೇಂಟೆಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಬೆಂಕಿ ಕೊಡ್ತಾರೆ. ಅಂತರ ಅರಮನೆಯನ್ನು ಮೂಡಾಯಿ ಬಾಕಿಲ್ಟು ಬೊಗ್ಗುತು ಪಡ್ಡೋಯಿ ಬಾಕಿಲ್ಟು ಬಣ್ಣಗ. ಮೂಡಣದ ಬಾಗಿಲಿನಿಂದ ಹೋಗಿ ಪಡುವನದ ಕಡೆಯಿಂದ ಬರುವಾಗ ಇಡೀ ಅರಮನೆಯನ್ನೇ ಸುಟು ಸೀಕರಿ ಸುಟ್ಟು ಹಾಕ್ತಾರಂತೆ. ಅರಮನೆಯ ಪಟ್ಟದ ರಾಣಿಗೆ ಹುಚ್ಚು ಹಿಡಿಸ್ತಾರಂತೆ. ಹುಚ್ಚು ಹಿಡಿಸಿದಂತಹ ಸಂದರ್ಭ ಇದು ಏನು ಅಂತ ಹೇಳಿ ತಂತ್ರವಾದಿಗಳನ್ನು ಮಂತ್ರವಾದಿಗಳನ್ನು ಯಾರ್ಯಾರನ್ನೆಲ್ಲ ಕರೀತಾರೆ. ಆದರೆ ತಂತ್ರ ಮಂತ್ರ ಜಪ ಜವರಕ್ಕೆ ಏನಕ್ಕೂ ಈ ಮಾಯಾಶಕ್ತಿ ಸಿಗುವುದಿಲ್ಲ. ಉಬಾರರಿಂದ ಮಮಲ್ಲ ಭಕ್ತಿ ಇರುವಂತಹ ಉಪ್ಪಿನಂಗಡಿ ಉಬಾರ್ ಅಂತ ಹೇಳಿದರೆ ಉಪ್ಪಿನಂಗಡಿಯಲ್ಲಿ ಮಮಲ್ಲ ಭಕ್ತಿ ಇರುವಂತಹ ಒಂದು ವೈಲಾರರಿದ್ದಾರೆ. ವೈಲಾರರನ್ನು ತರಿಸಬೇಕು ಅಂತ ಹೇಳಿ ವೈಲಾರರನ್ನು ಕರ್ಕೊಂಡು ಬರ್ತಾರೆ. ವೈಲಾರು ಬಂದು ಆಗ ಬಂದ ಕೂಡಲೇ ಹೇಳ್ತಾರೆ ಎಕಲನ ಕಟ್ಟುಪಾಡ್ರ ಬತ್ತಾರ ಅಂತೇಳಿ. ನಿಕ್ಲಿನ ಕಟ್ಟುಪಾಡ್ರತ್ತು ಎನ್ನ ಭಕ್ತಿಗೆ ಎನ್ನ ತಂತ್ರ ಮಂತ್ರ ನಿಗಳು ಉಳಿದು ಬರೋಣಲೇ ಅಂತ ಹೇಳ್ತಾರಂತೆ. ಭಕ್ತಿಗೆ ಮನಮೆಚ್ಚಿದಂತಹ ದೈವಗಳು ಅವರು ಹೇಳಿದಲ್ಲಿಗೆ ನಿಂತುಕೊಳ್ಳುತ್ತಾರೆ. ಕಂಚಿದ ತಾರ ಇಟ್ಟು ಕಟ್ಟಿ ಕಂಚಿನ ತೆಂಗಿನಕಾಯಿಯಲ್ಲಿ ಕಟ್ಟಿ ಈ ದೈವಗಳನ್ನು ಉಬಾರಿಯಾಗಿ ತಗೊಂಡು ಬರ್ತಾರೆ. ಉಬಾರ ಅಂತೇಳಿದರೆ ಉಪ್ಪಿನಂಗಡಿಗೆ. ಉಪ್ಪಿನಂಗಡಿ ಬರುವಂತಹ ಸಂದರ್ಭ ಕೈ ಜಾರಿ ಕೆಳಗೆ ಬೀಳ್ತದೆ. ಕಂಚಿನ ತಾರಾಯಿ ತೆಂಗಿನಕಾಯಿ ಉಡಿತದೆ. ದೈವಗಳು ಉದಿಸಿ ಬರ್ತಾರೆ. ಬಂದಂತಹ ಸಂದರ್ಭ ನಟ್ಟ ರಾತ್ರಿಯ ಹೊತ್ತು. ಆಗ ಮಕೆ ದಿಂಜಿತು ಪರಿಪೂರ್ಣ ಕೊರ್ತು. ಮಕೆ ದಿಂಜಿತು ಅಂತ ಇದ್ರೆ ಸಂಗಮ ತುಂಬ ನೀರು ಇದ್ದಂತಹ ಸಂದರ್ಭ. ಮಕೆ ಜಾತ್ರೆಯಲ್ಲಿ ಈಗ ನೋಡಿದರೆ ನೀರಿಲ್ಲ, ಆದರೆ ಮಕೆ ಜಾತ್ರೆಯಲ್ಲಿ ಆ ಸಂದರ್ಭದಲ್ಲಿ ತುಂಬಿದ ನೀರಿರ್ತದೆ. ತುಂಬಿದ ನೀರಲ್ಲಿ ಹೇಗೆ ದಾಟುವುದು? ಆಗ ರಾಮಗುಡ್ಡ ಪುಣ್ಯಮೂಲ್ಯ ಅಂತ ಹೇಳುವ ಓಡಚ್ಚಿಗಾರೆ ಅಂದರೆ ಅಂಬಿಗನಾಗಿರ್ತಾನೆ. ಅವನೊಟ್ಟಿಗೆ ಕೇಳ್ತಾನಂತೆ ಎಂಕಳೆಗೆ ಕಡಪ್ಯರ ಓಡಕೊರುವನ ಅಂತೇಳಿ. ಆಗ ಹೇಳ್ತಾನೆ ರಾತ್ರಿ ಬೊಲ್ಪುದ ಕಡಪು ಎನ್ನವು ರಾತ್ರಿದ ಕಡಪು ಎನ್ನವತ್ತು ಅಂತ ಹೇಳಿದರೆ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ತೇನೆ, ಹಾಗೆ ಅಂತ ಹೇಳಿ ರಾತ್ರಿ ನಾನು ಕರ್ಕೊಂಡು ಹೋಗುವುದಿಲ್ಲ ಅಂತ ಹೇಳಿ ಏನು ಹೇಳ್ತಾನಂತೆ. ಅಷ್ಟು ತಗೊಂಡು ಇನ್ನ ಹೊಟ್ಟೆ ಓಡ ಹೊಟ್ಟೆ ಜಲ್ಲ ಎಂಕದಾಯ ಓಡು ಅಂತ ಹೇಳಿ ದೈವ ಹೇಳಿ ಮೂರು ಪೆಟ್ಟು ಬೆತ್ತದಲ್ಲಿ ನೀರಿಗೆ ಹೊಡಿತಾಳೆ. ತೀರ್ಥ ನೀರು ತೀರ್ಥಾಂಡು ಮಿತ್ತ ನೀರು ಮಿತ್ತಾಂಡು ಭಂಗಭಾರದ ಹಿರೆ ಕರ್ತದ್ದು ಓಡ ಅಂತೇಳಿ ದೋಣಿಯಾಗೆ ಮಾಡಿ ನೆಕ್ಕಿಯ ಗಿಡವನ್ನು ಜಲ್ಲ ಮಾಡಿ ಈ ರೇಡ್ತ ಆ ಈರೆಗೆ ಬರ್ತದಂತೆ. ಬಂದ ಕೂಡಲೇ ಮರದಿಸ ಹೋಗಿ ಕುಂಜುಮೂಲ್ಯ ನೋಡ್ತಾನೆ ತನ್ನ ಓಡ ಹೋಗಿ ನೀರಿನ ಇದು ಕಂತು ಹೋಗಿದೆ, ಯಾವುದರಲ್ಲಿ ಮಣ್ಣಿನಲ್ಲಿ ಹೂತು ಹೋಗಿದೆ, ಯಾಕೆ ಏನು ಅಂತ ಹೇಳಿ ಪ್ರಶ್ನೆ ಕೇಳಲಿಕ್ಕೆ ಹೋಗಿ ಉಬಾರ ವೈಲಾರರೊಟ್ಟಿ ಕೇಳುವಾಗ ಇಂತಿಂಥ ಭೂತಗಳು ಬಂದಿದೆ, ಅದಕ್ಕೆ ನೀನು ಬಿಡಲಿಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿದ್ದು ಅಂತೇಳಿ. ಆಗ ಇವೇನು ಹೇಳ್ತಾನೆ ಅಂತೇಳಿದರೆ ಹಾಗಿದ್ರೆ ನಾನು ಆ ದೈವಗಳನ್ನು ಕರೆದು ಸನ್ಮಾನ ಕೊಡ್ತೇನೆ ಅಂತ ಹೇಳಿ ಮನೆಯ ಕರೀತಾನಂತೆ. ಈ ದೈವಗಳಿಗೆ ಹೇಳಿಕೋ ಮಾಡಬೇಕು, ವಿಷ ಹಾಕಿ ದೈವಗಳನ್ನು ಕೊಳ್ಳಬೇಕು ಅಂತ ಹೇಳಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕಾಪುತ ಮದಿಮಾಲ್ ಅಂತ ಹೇಳಿದರೆ ನಮ್ಮಲ್ಲಿ ಲಾಕಿ ಪೆರಡೆ ಅಂತೇಳಿ ಮೊಟ್ಟೆ ಇಡದಂತಹ ಹೆಂಟೆಯನ್ನು ಕಲ್ಲುರೊಟ್ಟಿಗೆ ಕೊಳ್ಳುವ ಕ್ರಮ. ಆದರೆ ಇವೇನು ಮಾಡ್ತಾನೆ, ಕಾಪುದ ಪೆರಡೆ ಕಾವು ಕೂತುಕೊಂಡಂತಹ ಹೆಂಟೆಯನ್ನು ತೆಗಿತಾನೆ, ಕೊಲ್ತಾನೆ, ಕೊಂದು ಅಡಿಗೆ ಮಾಡ್ತಾನೆ. ಅಡಿಗೆಗೆ ಪಾಷಾಣವನ್ನು ಹಾಕಿ ದೈವಕ್ಕೆ ಕೊಡ್ತಾನೆ. ದೈವಕ್ಕೆ ನೋಡಿದಾಗಲೇ ಗೊತ್ತಾದಂತಹ ದೈವಗಳು ಏನು ಹೇಳ್ತಾನೆ ಅಂತ ಹೇಳಿದರೆ ಇದನ್ನು ನಿನ್ನ ಮಕ್ಕಳಿಗೆ ಕೊಡು. ಮಕ್ಕಳಿಗೆ ತಿನ್ನಿಸ್ತದೆ, ತಿನ್ನಿಸುವಾಗ ನೊರೆಕಾರಿ ಸಾಯ್ತಾರೆ. ನೊರೆಕಾರಿ ಸತ್ತಂತಹ ಸಂದರ್ಭದಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ ಈ ದೈವಗಳ ನೊರೆಕಾರಿ ಸತ್ತದ ದೈವನೇ ಅಂತ ಹೇಳಿ ಎಲ್ಲ ಹೋಗಿ ಇವನ ಕುಂಜುಮೂಲೆ ಎಲ್ಲ ತಪ್ಪಾಯ್ದು ಅಡ್ಡ ಬೀಳ್ತಾರೆ. ಆಗ ಊರಿನವರು ಸೇರಿದವರು ಎಲ್ಲರೂ ಕೂಡ ಹೇಳ್ತಾರೆ ಆ ದೈವಗಳು ಮಕ್ಕಳಿಗೆ ಯಾಕೆ ಈ ಶಿಕ್ಷೆಯನ್ನು ಕೊಟ್ಟದ್ದು ಅಂತ ಹೇಳಿ. ಅಷ್ಟು ತಗೋಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಮಕ್ಕಳನ್ನು ವಿಷವನ್ನು ಅಮೃತ ಮಾಡಿ ಆ ಜಾಗವನ್ನಲ್ಲಿ ವಿಷಕ್ಕೆ ಪಾಷಾಣ ಮೂರ್ತಿ ಅಂತ ಹೇಳ್ತಕ್ಕಂಥ ಬಿರುದು ಅಲ್ಲಿಂದ ಬಂದದ್ದು.
ಉಪ್ಪಿನಂಗಡಿಯ ಕ್ಷೇತ್ರ ರಾಮಗುಂಡ ಕುಂಜುಮೂಳಿನ ಕಟ್ಟುನೀತಿಯಿಂದಾಗಿ ಆ ಜಾಗೆಯಲ್ಲಿ ವಿಷಕ್ಕೆ ಪಾಷಾಣ ಮೂರ್ತಿ ಅಂತ ಹೇಳುವಂಥ ಹೆಸರು ಕಲ್ಲುರುಟ್ಟಿಗೆ ಬರ್ತದೆ. ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಆನಡಂಗಿರು ಪೊನ್ನಡಂಗಿರು ಹೇಳುವಂತಹ ಮಾತನ್ನು ಕೇಳಿಕೊಂಡು ಸೀದಾ ಅಲ್ಲಿಂದ ಉಬಾರದಿರ ಉಪ್ಪಿನಂಗಡಿಯನ್ನು ಹಿಂದೆ ಮಾಡಿ ಮುಂದೆಯ ರಾಜ್ಯ ಆ ನಂತರ ಹಲವಾರು ಕಡೆಯಲ್ಲಿ ನೆಲೆಕಳೆಯನ್ನು ಪ್ರಸರಿಸಿಕೊಂಡು ಹೋಗ್ತದೆ. ಕಣೋಳಿ ಬೈಲ ಕ್ಷೇತ್ರದಲ್ಲಿ ನಾಲ್ಕೈತ ಎನ್ನತಕ್ಕಂತಹ ದೊಡ್ಡ ಶಕ್ತಿಯನ್ನೇ ಆ ಗರ್ವವನ್ನೇ ಭಂಗ ಮಾಡಿ ಆ ಜಾಗೆಯಲ್ಲಿ ಸಾವಿರಾಗಿಡು ಸಾವಿರ ನೇಮತೆ ಕೊಡುತ್ತದೆ. ಕಡಂಬುನಲ್ಲಿ ಕೊಡಮಂತಾಯನ ಅಪ್ಪಣೆ ಪಡೆದುಕೊಂಡು ಕಡಂಬುಣ ಕ್ಷೇತ್ರದಲ್ಲಿ ನೆಲೆಗೊಳ್ಳುತ್ತದೆ. ವಿಟ್ಲದಲ್ಲಿ ಪುತ್ತೂರಿನಲ್ಲಿ ತೆರಳುವಾಗ ಪುತ್ತೂರು ಎಲ್ನಾಡಲ್ಲಿ ಕಾರ್ಜಾಲ ಗುತ್ತು ಸಂಸಾರದ ಕೈ ಹಿಡಿತದೆ. ಕಲ್ಲೆಗದ ಸ್ಥಾನದಲ್ಲಿ ನೆಲೆಗೂರುತ್ತದೆ. ಅಲ್ಲಿಂದ ಬಡ್ಡಡ್ಕ ಸ್ಥಾನ, ಅಲ್ಲಿಂದ ಈಚೆಗೆ ಬರ್ತಾ ಅಂತ ಹೇಳಿದರೆ ಸುಳ್ಯ ಮಲ್ಲಿಕಾರ್ಜುನ ಸೀಮೆ ನೋಡುವಾಗ ತುಡಿಕಾನ ಮಲ್ಲಿಕಾರ್ಜುನ ಸೀಮೆಯ ಸೀಮಾದೇವರ ಬಳದವಾಗಿರಲ್ಲಿ ಪಾಷಾಣಮೂರ್ತಿ ಕರಿಯ ಸ್ಥಾನದಲ್ಲಿ ನೆಲೆಗೂರುತ್ತಾಳೆ. ಹಾಗೆಯೇ ತುಳಸಿ ಕಟ್ಟೆ ಸ್ಥಾನ ಸುಳ್ಯ ಆಜಿನಾಡು ಮೂಜುಮಗಡಲ್ಲಿ ತುಳಸಿ ಕಟ್ಟೆ ಸ್ಥಾನದಲ್ಲಿ ಸಹ ಮೆರಿತಾಳೆ. ಕೊಡಗು ಮಳೆ ಪದ್ಮಾಜು ಕುಂಬಳ್ಳಿ ಹಲವಾರು ಕಡೆಯಲ್ಲಿ ಕೆಲವಾರು ಪುಂಚನು ನಿರ್ಮಾಣ ಮಾಡಿಕೊಂಡು ಬಂದಂತಹ ದೈವ ಕಲ್ಲುರುಟ್ಟಿ. ಪಂಜ ಸಾವಿರ ಸೀಮೆಗಳಲ್ಲಿ ಕೂಡ ಅಲ್ಲಲ್ಲಿ ನೆಲೆಗೂಡುತ್ತಾಳೆ. ಮನೆಯನ್ನು ಹೋಗ್ತಾಳೆ. ಅವಳಿಗೆ ಸೂತಕ ಬಾಧಕ ಅಂತ ಹೇಳತಕ್ಕಂತಹ ವಿಷಯವೇ ಇಲ್ಲ. ಯಾಕೆಂತ ಹೇಳಿದರೆ ಸೂತಕ ಇಲ್ಲದ ದೈವ ಅಂತೇಳಿ ನಾವು ಅದನ್ನು ಹೇಳ್ತೇವೆ. ಯಾಕೆಂತ ಹೇಳಿದರೆ ನಮ್ಮ ಕುಟುಂಬಕ್ಕೆ ಸೂತಕ ಬಂದಾಗ ಆ ದೈವವನ್ನು ಹೊರಗೆ ತಕ್ಕೊಂಡು ಹೋಗಿ ಹೇಳುವುದಿಲ್ಲ. ಅವಳನ್ನು ಒಳಗೆಯೇ ಪ್ರಾರ್ಥನೆ ಮಾಡ್ತಾನೆ. ಪೆದಿಯಪ್ಪೆ ಬೇತಯಾಣಲ ಸಾಂಕಣದ ಅಪ್ಪೆ ಅಪ್ಪೆ ಪಾಷಾಣ ಮೂರ್ತಿ. ತಾಯಿ ಎಲ್ಲರಿಗೂ ಬೇರೆ ಬೇರೆ ಇರ್ತಾರೆ, ಆದರೆ ಸಾಂಕಣದಪ್ಪೆ ಒಬಳೆ. ಅವಳು ಎಲ್ಲರಿಗೂ ಕೂಡ ಬಳಸಿರೆ ಮೆರೆಯನ್ನು ಕೊಟ್ಟು ಆ ಮಕ್ಕಳ ಥರ ನೋಡಿಕೊಡ್ತಾಳೆ. ಅವಳು ಸತ್ಯಗೂ ಸತ್ಯದೇವತೆ 16 ಅವತಾರ ಅಂತ ಹೇಳುವಾಗ ಸತ್ಯಗೂ ಸತ್ಯದೇವತೆ ಮರಲಗ ಮೈಯೊಂತಿ ಪೊರ್ಲುಗು ಪೊಸಭೂತ ಕಪಟ ಕಲ್ಲುರುಟ್ಟಿ ವಿಷಕ ಪಾಷಾಣ ಮೂರ್ತಿ ಭೂಮಿಗ ಭುವನೇಶ್ವರಿ ಅನ್ನಗ ಅನ್ನ ಪೂರ್ಣೇಶ್ವರಿ ದುಷ್ಟರಿಗೆ ಚಂಡಿಕೆ ಶಿಷ್ಟರಿಗೆ ಸೌಭಾಗ್ಯ ದೇವತೆ ಕರಿಯ ಸುರ್ಪಡು ಕಾಲಮ್ಮನ ರೂಪಣು ತಾಳೊಂದು ಬತ್ತಿಂಚಿನ ಸತ್ಯ ಮಹಾತ್ಮದ ಕಲೆ ಎಂದಿತ್ತಂಡ ಅವು ದೈವಾಗಿನ ಅಪ್ಪೆ ಕಲ್ಲುರುಟ್ಟಿ ಎನ್ನತಕ್ಕಂತಹ ವಿಚಾರವನ್ನು ಹೇಳುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ.